ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜಾತಿಗಣತಿಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದವರೊಂದಿಗೆ ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. 160 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕತೆಯ ಆಧಾರದಲ್ಲಿ ಸಿದ್ಧಗೊಂಡಿರುವ ವರದಿಯು ಜಾತಿಗಣತಿ ಎಂಬುದಾಗಿ ಆದೇಶಿಸಲಿಲ್ಲ. ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ಪಷ್ಟತೆ ನೀಡಲಿ ಎಂದರು. ಮತ್ತು ಎಜುಕೇಶನ್ ಸಲುವಾಗಿ ಒಂದು ಸರ್ವೆ ಮಾಡಿದೆ. ಆದೇಶದಲ್ಲಿ ಎಕನಾಮಿಕ್ಸ್, ಆರ್ಥಿಕ ಮತ್ತು ಶೈಕ್ಷಣಿಕ ಅಂತ ಆದೇಶ ಮಾಡಿದೆ. ಅದನ್ನ ಅವತ್ತೇ ಅವರ ಕಾಲದಲ್ಲಿ ಅದನ್ನ ಪ್ರಕಟಣೆ ಮಾಡಬೇಕಾಯಿತು. ಈಗ ಅದರ ಬಗ್ಗೆ ಮಾತಾಡ್ತಾರೆ, ಆದರೆ ಅದು ಜಾತಿ ಗಣತಿ ಹೌದು ಅಲ್ಲ ಅನ್ನೋದು ಫಸ್ಟ್ ಸ್ಪಷ್ಟೀಕರಣ ಆಗಬೇಕು. ಕರ್ನಾಟಕದಲ್ಲಿ ನಡೆದಂಥ ಸಮೀಕ್ಷೆ ಏನಿದೆ, 160 ಕೋಟಿ ರೂಪಾಯಿ ಖರ್ಚು ಮಾಡಿ, ಅದು ಜಾತಿ ಸಮೀಕ್ಷೆ ಅಂತ ಎಲ್ಲೂ ಆದೇಶದಲ್ಲಿಲ್ಲ. ಹೀಗಾಗಿ ಜಾತಿ ಸಮೀಕ್ಷೆ ಹೆಂಗೆ ಮಾಡ್ತಾರೆ, ಹೆಂಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದ್ರ ಬಗ್ಗೆ ಮೊದಲು ಸರ್ಕಾರ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಲಿ. ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವೆ ಭಾಳ ವರ್ಷದ ಇಸ್ರೇಲ್ ಯುದ್ಧದ ಕುರಿತು ಮಾತನಾಡಿ, ಅಮಾಯಕ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಹಮಾಸ್ ಉಗ್ರರಿಂದಾಗುತ್ತಿರುವ ದೌರ್ಜನ್ಯ ಪ್ರತಿಯೊಬ್ಬರೂ ದುಃಖ ಪಡುವ ಸಂಗತಿಯಾಗಿದೆ ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಟೆರರಿಸ್ಟ್ಗಳು ಒಂದೇ. ಇವತ್ತು ಅಮಾಯಕ ಜನ, ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು, ವಯೋವೃದ್ಧರು, ಸಿವಿಲಿಯನ್ಸು ಎಲ್ಲೆಲ್ಲಿದ್ದಾರಲ್ಲಿ ನೀವು ನೇರವಾಗಿ ಬಾಂಬ್ ದಾಳಿ ಮಾಡಿದರೆ ಯಾವುದೇ ಸಮಾಜ ಒಪ್ಪಕ್ಕೆ ಸಾಧ್ಯ ಇಲ್ಲ. ನಿಮ್ಮ ರಾಜ್ಯದಲ್ಲಿರುವಂತಹ ವಿದ್ಯುತ್ ಶಕ್ತಿ ಘಟಕಗಳಿಗೆ ರಾಜ್ಯದಲ್ಲಿನ ವಿದ್ಯುತ್ ನಿಲುಗಡೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ಸಮರ್ಪಕ ಕಲ್ಲಿದ್ದಲು ಪೂರೈಕೆಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡರೆ ವಿದ್ಯುತ್ ಕೊರತೆ ಸಮಸ್ಯೆ ನಿವಾರಣೆಯಾಗಲಿದೆ ಎಂದರು. ಇವತ್ತು ಇಷ್ಟು ದೊಡ್ಡ ದುರಂತಕ್ಕೆ ಕಾರಣ ಆಗಿದೆ. ವಿದ್ಯುತ್ ಶಕ್ತಿ ಕೊಡುವಂಥದ್ದು ರಾಜ್ಯ ಸರ್ಕಾರದ ಡ್ಯೂಟಿ, ಕೇಂದ್ರದಲ್ಲ.